ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆ ಆದೇಶ ಹೊರಡಿಸಿದ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿ ನೌಕರರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದೆ. ರಾಜ್ಯದ 6024 ಗ್ರಾಮ ಪಂಚಾಯಿತಿಗಳ 50114 ನೌಕರರಿಗೆ ರಾಜ್ಯ ಸರ್ಕಾರದ ವತಿಯಿಂದಲೇ ವೇತನವನ್ನ ಪಾವತಿಸಲಾಗುತ್ತದೆ. ವಿಶೇಷ ನಿಯಮಾವಳಿ ರೂಪಿಸಿ 2014 ಗ್ರಾಮ ಪಂಚಾಯಿತಿಗಳಲ್ಲಿನ ನೌಕರರನ್ನ ಸಕ್ರಮಗೊಳಿಸಲಾಗಿತ್ತು. ನೌಕರರಿಗೆ ಕನಿಷ್ಠ ವೇತನ, ಸೇವಾ ಭದ್ರತೆ ಮೊದಲಾದ ಸೌಲಭ್ಯಗಳು ದೊರೆತರೂ ಪಂಚಾಯಿತಿಗಳು ಆರ್ಥಿಕವಾಗಿ ಸದೃಢವಾಗಿಲ್ಲದ ಕಾರಣ ನಿಗದಿಪಡಿಸಲಾಗಿದ್ದ ಕನಿಷ್ಠ ವೇತನ ಪಾವತಿಸಲು ಕಷ್ಟ ಸಾಧ್ಯವಾಗಿತ್ತು. ಈಗ ಸರ್ಕಾರದ ವತಿಯಿಂದಲೇ ಬಿಲ್ ಕಲೆಕ್ಟರ್, ಕ್ಲರ್ಕ್ ಕಂ ಡಿಟಿಪಿ ಆಪರೇಟರ್, ಪಂಪ್ ಹೌಸ್ ಆಪರೇಟರ್, ಸ್ವಚ್ಛತಾಗಾರರಿಗೆ ವೇತನ ಪಾವತಿ ಮಾಡಲಾಗುತ್ತದೆ. ರಾಜ್ಯ ಸರ್ಕಾರದಿಂದ ಈ ಕುರಿತು ಆದೇಶ ಹೊರಡಿಸಲಾಗಿದ್ದು ವಾರ್ಷಿಕ 736.68 ಕೋಟಿ ರೂಪಾಯಿಗಳು ವ್ಯಯಿಸಲಾಗುತ್ತದೆ. ಬಿಲ್ ಕಲೆಕ್ಟರ್ಗಳಿಗೆ 12,887 ರೂಪಾಯಿಗಳು, ಕ್ಲರ್ಕ್ ಕಂ ಡಿಟಿಪಿ ಆಪರೇಟರ್ಗೆ 12,887 ರೂಪಾಯಿಗಳು, ಪಂಪ್ ಹೌಸ್ ಆಪರೇಟರ್ ಪಂಪ್ ಮೆಕ್ಯಾನಿಕನ್ಗೆ 11,353 ರೂಪಾಯಿಗಳು, ಜವಾನಿಗೆ 10,775 ರೂಪಾಯಿಗಳು, ಸ್ವಚ್ಛತಾಗಾರ ಸಿಬ್ಬಂದಿಗೆ 13,635 ರೂಪಾಯಿ ವೇತನ ನೀಡಲಾಗುವುದು. ಪ್ರತಿ ತಿಂಗಳು ಸರ್ಕಾರದ ವತಿಯಿಂದಲೇ ಗ್ರಾಮ ಪಂಚಾಯಿತಿ ನೌಕರರಿಗೆ ವೇತನ ಪಾವತಿಸಲಾಗುತ್ತದೆ ಎಂದು ಪಂಚಾಯಿತಿ ರಾಜ್ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.